ಆತ್ಮೀಯ ವೀಕ್ಷಕರ ನಮಸ್ಕಾರ ನಾವಿಂದು ಹೊಸಕೋಟೆ ಸಮೀಪದ ಖಗೋಳ ಭೌತ ವಿಜ್ಞಾನ ಸಂಸ್ಥೆಯ ಆವರಣದಲ್ಲಿದ್ದೇವೆ ಸೊ ಈ ದಿನ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಉಪಕರಣಗಳು ಹಾಗೂ ವಿನೂತನ ಪ್ರಯೋಗಾಲಯವನ್ನು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಅನಾವರಣಗೊಳಿಸಿದರು ಈ ಕಾರ್ಯಕ್ರಮದ ಒಂದು ವರದಿಯನ್ನು ನೋಡಿ ಬರೋಣ ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆಯು ಭಾರತದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಕಳೆದ 50 ವರ್ಷಗಳಿಂದ ಖಗೋಳ ಕ್ಷೇತ್ರದಲ್ಲಿ ಹಲವಾರು ಮಹತ್ವದ ಕೊಡುಗೆಗಳನ್ನು ನೀಡಿರುವಂತ ಹೆಗ್ಗಳಿಕೆಯನ್ನು ಸಂಸ್ಥೆ ಹೊಂದಿದೆ ಭೌತ ವಿಜ್ಞಾನ ಹಾಗೂ ಖಗೋಳ ಕ್ಷೇತ್ರದ ಸಂಶೋಧನೆ ಹಾಗೂ ವಿವಿಧ ವಿನೂತನ ಆವಿಷ್ಕಾರಗಳಲ್ಲಿ ಕಾರ್ಯನಿರತ ಸಂಸ್ಥೆಯು ಜಮ್ಮು ಕಾಶ್ಮೀರ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಪ್ರಾಂತ್ಯಗಳನ್ನು ಹೊಂದಿದೆ ಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಯುವ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅತ್ಯಮೂಲ್ಯವಾದ ಉಪಗ್ರಹ ಉಡಾವಣೆ ಹಾಗೂ ಸೌರ ಮಂಡಲದಲ್ಲಿನ ವಿನೂತನ ಆವಿಷ್ಕಾರದಲ್ಲಿ ಮಹತ್ತರ ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಯುವ ಜನಾಂಗಕ್ಕೆ ಪ್ರಾಯೋಗಿಕ ಮಾಹಿತಿಯನ್ನು ನೀಡುತ್ತಾ ಉಪಗ್ರಹ ಹಾಗೂ ಖಗೋಳ ಕ್ಷೇತ್ರಕ್ಕೆ ಉಪಯುಕ್ತವಾದ ಹಲವು ಬಗೆಯ ಉಪಕರಣಗಳನ್ನು ಸಿದ್ಧಪಡಿಸಿರುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆಯು 50 ವರ್ಷ ಪೂರೈಸಿರುವ ಈ ವಿಶೇಷ ಸಂದರ್ಭದಲ್ಲಿ ಹಲವು ಮಹತ್ತರ ಉಪಕರಣಗಳನ್ನು ಲೋಕಾರ್ಪಣೆಗೊಳಿಸುವಲ್ಲಿ ಸಾಕ್ಷಿಯಾಗಿದೆ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಉಪರಾಷ್ಟ್ರಪತಿಗಳನ್ನು ರಾಜ್ಯಪಾಲರಾದ ವಜುಭಾಯಿ ವಾಲಾ ಹಾಗೂ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ವಾಗತಿಸಿದರು ಹೊಸಕೋಟೆ ಸಮೀಪದ ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆಗೆ ಭೇಟಿ ನೀಡಿ ಅತ್ಯಾಧುನಿಕ ಖಗೋಳ ಉಪಕರಣಗಳ ಪ್ರಯೋಗಾಲಯವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಂಸದರಾದ ಪಿಸಿ ಮೋಹನ್ ಶಿವಕುಮಾರ್ ಉದಾಸಿ ಬಿಎನ್ ಬಚ್ಚೇಗೌಡ ಭಗವಂತ ಕೂಬಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಉಪರಾಷ್ಟ್ರಪತಿ ಲೇಹ್ ಲಡಾಖ್ನ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ನಡೆಸಿದರು ನಂತರ ವಿದ್ಯಾರ್ಥಿಗಳೊಂದಿಗೆ ವಿಜ್ಞಾನ ತಂತ್ರಜ್ಞಾನ ಕುರಿತು ಚರ್ಚೆ ನಡೆಸಿದರು ನಮಸ್ಕಾರ ಸರ್ ಇಟ್ಸ್ ಎ ಬ್ಲೆಸ್ಡ್ ಮೂಮೆಂಟ್ ಇಟ್ಸ್ ಎ ಹಿಸ್ಟಾರಿಕ್ ಮೂಮೆಂಟ್ ಫಾರ್ ಐಐಎ ಬೈ ಯುವರ್ ಪ್ರೆಸೆನ್ಸ್ ಅಂಡ್ ಇಟ್ಸ್ ಹ್ಯೂಜ್ಲಿ ಮೋಟಿವೇಟಿಂಗ್ ಫಾರ್ ಆಲ್ ದ ಸೈಂಟಿಸ್ಟ್ ಅಂಡ್ ದ ಸ್ಟೂಡೆಂಟ್ಸ್ ಹೂ ವರ್ಕ್ ಎಟ್ ಐಐಎ sir, IIA, both IIA and DST are celebrating their 50th year. This is a landmark. IIA has been making very rapid progress on many different important fronts. It has set up remote control facility for telescope in Ladakh. Later, MGK Menon Lab was set up for space program, sir. The institute successfully led the design and fabrication of ultraviolet imaging telescope which has completed 5 years of its operation in space very successfully the observatory is located in Hanle Ladakh at an altitude of 4500 meters Mr. Dorje Angchuk is standing inside the dome of the 2 meter Himalayan Chandra telescope which is controlled from here using a dedicated satellite link As you can see now, the telescope is being moved from here.
The light from the astronomical sources are analyzed using the instruments attached to the telescope. The 2-meter Himalayan Chandra telescope has been in operation since 2000 and is the nation's most productive optical telescope, having produced about 300 papers and 40 PhDs in astronomy. Also located in the observatory is a smaller optical telescope and facilities for multi-wavelength astronomy set up in collaboration with other institutes. ನಂತರ ಕನ್ನಡದಲ್ಲೇ ಭಾಷಣ ಆರಂಭಿಸಿದ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮಾತೃಭಾಷೆಯ ಮಹತ್ವವನ್ನು ವಿವರಿಸಿದರು. ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಂಶೋಧನಾ ಪ್ರಯೋಗಾಲಯಕ್ಕೆ ಭೇಟಿ ನೀಡಲು ನನಗೆ ತುಂಬ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು ತಿಳಿಸುತ್ತೀನಿ. ಫ್ರೆಂಡ್ಸ್, ಐ ಆಲ್ವೇಸ್ ಬಿಲೀವ್ ದಟ್ ಒನ್ ಮಸ್ಟ್ ಎನ್ಕರೇಜ್, ಪ್ರಮೋಟ್, ಪ್ರಾಪಗೇಟ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ದ ಲೋಕಲ್ ಲ್ಯಾಂಗ್ವೇಜ್. ದಟ್ಸ್ ವೈ ಐ ಸೆಡ್ ಫ್ಯೂ ಲೈನ್ಸ್ ಇನ್ ಕನ್ನಡ, ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಮಾತೃಮೂರ್ತಿ ಮದ ಮಾತೃಭೂಮಿ ದ ಪ್ಲೇಸ್ ಆಫ್ ಯುವರ್ ಬರ್ತ್ ಮಾತೃಭಾಷೆ ದ ಲ್ಯಾಂಗ್ವೇಜ್ ದಟ್ ಹ್ಯಾಸ್ ಕಮ್ ಫ್ರಮ್ ಮದರ್ಸ್ ಹೂಮ್ ಮಾತೃದೇಶಂ ದಿ ಕಂಟ್ರಿ ಟು ವಿಚ್ ಯು ಬಿಲಾಂಗ್ಸ್ ಟು ವಿಚ್ ಈಸ್ ಪ್ರೊವೈಡಿಂಗ್ ಯು ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಯು ಶುಡ್ ನೆವರ್ ಫರ್ಗೆಟ್ ದೆಮ್ ಅಂಡ್ ಫೈನಲಿ ದ ಗುರು ಜೊ ಗುರು ಹೈ ಜೊ ಜ್ಞಾನ್ ದೇನೆ ವಾಲೆ ಗುರು ಮಾರ್ಗದರ್ಶನ ಕರ್ನೆ ವಾಲೆ ಉನ್ಕೋ ಭಿ ಹಮೇಶಾ ಧ್ಯಾನ್ ಮೇ ರಖನಾ ಚಾಹಿಯೇ ಕಿತನಾ ಭಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೋ ನೆಟ್ ಆಯಾ ಇಂಟರ್ನೆಟ್ ಆಯಾ ಗೂಗಲ್ ಬಟ್ ಗೂಗಲ್ ಕ್ಯಾನ್ ನೆವರ್ ರಿಪ್ಲೇಸ್ ಗುರು ಸೊ ಗುರು ಈಸ್ ಪ್ಯಾರಮೌಂಟ್ ಸೊ ಎವ್ರಿಬಡಿ ಹ್ಯಾಸ್ ಟು ರಿಮೆಂಬರ್ ದಿಸ್ ಫೈವ್ ಗ್ರೇಟ್ ಪೀಪಲ್ ಇಟ್ಸ್ ಎ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್ ಫಾರ್ ಅಸ್ ಆಸ್ ಐ ಟೋಲ್ಡ್ ಯು ದಟ್ ದಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ಸೆಲೆಬ್ರೇಟಿಂಗ್ 50 years ಆಫ್ ದೇರ್ ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆ 50 ವರ್ಷ ಪೂರೈಸಿರುವುದು ದೊಡ್ಡ ಸಾಧನೆಯಾಗಿದೆ. ಈ ಸಂಸ್ಥೆ ಖಗೋಳ ಭೌತಶಾಸ್ತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ. ಸಂಪೂರ್ಣ ದೇಸಿ ತಂತ್ರಜ್ಞಾನದೊಂದಿಗೆ ಪರಿಕಲ್ಪನೆಗಳನ್ನು ಹುಟ್ಟುಹಾಕಿ ಖಗೋಳಶಾಸ್ತ್ರದಲ್ಲಿ ಹಲವು ಹೊಸ ಸಂಶೋಧನೆಗಳನ್ನು ನಡೆಸುವಲ್ಲಿ ಸಂಸ್ಥೆ ಯಶಸ್ವಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಹ್ಯಾಸ್ ಎ ಲಾಂಗ್ ಹಿಸ್ಟರಿ ಇನ್ ಪರ್ಸೂಯಿಂಗ್ ಆಸ್ಟ್ರೋನಾಮಿಕಲ್ ರಿಸರ್ಚ್ ಅಂಡ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ರಿಚ್ಲಿ ಟು ಸೈಂಟಿಫಿಕ್ ನಾಲೆಡ್ಜ್. ಸಮ್ ಆಫ್ ದ ಮೇಜರ್ ಡಿಸ್ಕವರೀಸ್ ಇನ್ಕ್ಲೂಡಿಂಗ್ ದ ಪ್ರೆಸೆನ್ಸ್ ಆಫ್ ಎಲಿಮೆಂಟ್ ಹೀಲಿಯಂ ಇನ್ ದಿ ಸನ್ ಅಂಡ್ ದ ರಿಂಗ್ಸ್ ಅರೌಂಡ್ ದ ಪ್ಲಾನೆಟ್ ಯುರೇನಸ್. ದಿಸ್ ಇನ್ಸ್ಟಿಟ್ಯೂಟ್ ಆಲ್ಸೋ ಆಪರೇಟ್ಸ್ ಎ ಸೋಲಾರ್ ಅಬ್ಸರ್ವೇಟರಿ ಇನ್ ಕೊಡೈಕೆನಾಲ್ ವಿಚ್ ವಾಸ್ ಪಾರ್ಟ್ ಆಫ್ ಮೆಡ್ರಾಸ್ ಅಬ್ಸರ್ವೇಟರಿ ಸೆಟ್ ಅಪ್ ಇನ್ 1786. ದಿ ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ಮೇಂಟೈನ್ಸ್ ಡೇಟಾ ಆಫ್ ಕಂಟಿನ್ಯೂಸ್ ಅಬ್ಸರ್ವೇಷನ್ ಆಫ್ ದ ಸನ್ ಫಾರ್ ಅಬೌಟ್ 120 years. ಎ ಟ್ರೆಷರ್ ಟ್ರೋವ್ ಆಫ್ ಸ್ಕಾಲರ್ ಸೋಲಾರ್ ಸ್ಕಾಲರ್ಲಿ ಸೋಲಾರ್ ಸ್ಟಡೀಸ್. ಐ ಆಲ್ಸೋ ಆಪರೇಟ್ಸ್ ದಿ ಇಂಡಿಯನ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಅಂದೆ ಲದಾಖ್, ಒನ್ ಆಫ್ ದಿ ಹೈಯೆಸ್ಟ್ ಆಟಿಟ್ಯೂಡ್ ಅಬ್ಸರ್ವೇಟರೀಸ್ ಇನ್ ದ ವರ್ಲ್ಡ್ ಎಟ್ ಅಬೌಟ್ 4,500 meters ಫ್ರಮ್ ದ ಸಿ ಲೆವೆಲ್. 4,500 meters ಫ್ರಮ್ ದ ಸಿ ಲೆವೆಲ್. ವಿಜ್ಞಾನ ಯಾವುದೇ ಸಮಾಜದ ಆಧಾರ ಸ್ತಂಭವಾಗಿದೆ. ಸಮಾಜದ ಪ್ರಗತಿಗೆ ವೈಜ್ಞಾನಿಕ ಮನೋಭಾವ ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸಂಸ್ಥೆ ಸಾಕಷ್ಟು ಶ್ರಮಿಸುತ್ತಿದೆ. ಖಗೋಳಶಾಸ್ತ್ರಕ್ಕೆ ಭಾರತ ಗಮನಾರ್ಹ ಕೊಡುಗೆ ನೀಡಿದೆ. ಪ್ರಾಚೀನ ಕಾಲದಲ್ಲಿ ಆರ್ಯಭಟನಿಂದ ಹಿಡಿದು ಆಧುನಿಕ ಕಾಲದವರೆಗೆ ಭೂಮಿಯ ಚಲನೆ, ಸೂರ್ಯನ ಸುತ್ತ ಗ್ರಹಗಳು ಸುತ್ತುವುದು ಸೇರಿದಂತೆ ಹಲವು ಮಹತ್ವದ ಸಂಶೋಧನೆಗಳನ್ನು ಭಾರತ ಕೈಗೊಂಡಿದೆ. ಈ ಸಂಸ್ಥೆಗಳು ಮತ್ತು ಪ್ರಯೋಗಾಲಯಗಳು ಮಕ್ಕಳಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಮೂಡಿಸಿ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಉಪರಾಷ್ಟ್ರಪತಿ ಹೇಳಿದರು.
Science is the foundation of any society, as it deals with the truths of verifiable facts through repeated experiments. Inculcating scientific temperament among the society is the key for the progress of societies and sustaining humanity. Astronomy, right from through the ancient. Science is the foundation of any society, as it deals with the truths of verifiable facts through repeated experiments. Inculcating scientific temperament among the society is the key for the progress of societies and sustaining humanity. India's long tradition of astronomy is well known to the world. India has made several notable contributions to the world of astronomy right from through the ancient times to modern times. Aryabhatta of the 5th century is a well, see, he is well known mathematician and astronomer. Khyata Khagola Shastragna Subramanyam Chandrasekhar seridante halavu vijnanigala kodugegalannu smarisida avaru bahyakasha mattu indana valayagalalli aadhunika tantragnanagalannu balasikondu innu hechina samshodhanegalannu kaigollabekagide endu vijnanigalige kare needidaru. Believe and maintain that this land, soil, this air, this water, it has something special. See the knowledge among the children who are coming up. You have to identify, promote, encourage, they will excel. That is the lesson we have to learn. So these research laboratories and institutes, they do that. Indian contribution to modern astronomy has been truly outstanding and long-lasting. For example, Meghanath Shah, a great astrophysicist, is best known for formulating the well-known Saha equation, which made it possible to determine the temperature of various kinds of stars using spectral line intensities of different elements. This is one of the most fundamental works on which much of current stellar atmospheric studies stand. Another reputed astrophysicist is Subramanyam Chandrasekhar, whose works on stellar structure won him the Nobel Prize in 1988. To recognize and honor his contribution to astronomy and astrophysics, NASA named one of its most prestigious and multi-billion dollar space telescope as Chandra X-ray Telescope. Tantragnana Kshetradalli Bharata Kshipragatiyalli Munduvariyuttide. Bahu Charchita ISRO Bahyakasha Mission, Mangalayana Mattu Bharatada Khagola Vignana Vikshisuva ಅಸ್ಟ್ರೋಸ್ಯಾಟ್ ಖಗೋಳ ಉಪಗ್ರಹವನ್ನು ಬಾನಲ್ಲಿನ ಎಕ್ಸ್ರೇ ಮತ್ತು ಯುವಿ ಹಾಗೂ ಸೌರಶಕ್ತಿ ಅಧ್ಯಯನದ ಆದಿತ್ಯ L1 ಉಪಗ್ರಹಗಳನ್ನು ಉಡಾವಣೆ ಮಾಡಲಿರುವುದು ಇದಕ್ಕೆ ತಾಜಾ ಉದಾಹರಣೆಯಾಗಿದೆ ಎಂದು ಉಪರಾಷ್ಟ್ರಪತಿ ತಿಳಿಸಿದರು. ಇಂಡಿಯಾ ಇಸ್ ಮೂವಿಂಗ್ ಅಪ್ ಇನ್ ಟೆಕ್ನಾಲಜಿ ಫ್ರಂಟ್ ವೆರಿ ರ್ಯಾಪಿಡ್ಲಿ. ದ ಮಚ್ ಟಾಕ್ಡ್ ಅಬೌಟ್ ಇಸ್ರೋ ಸ್ಪೇಸ್ ಮಿಷನ್ ಮಂಗಳಯಾನ್ ಅಂಡ್ ಇಂಡಿಯಾಸ್ ಆಸ್ಟ್ರಾನಮಿ ಅಬ್ಸರ್ವೇಟರಿ ASTROSAT, astronomy satellite for surveying the sky in X-ray and UV, and the soon to be launched Aditya, a first solar study mission, are a few examples
first solar study mission, Aditya. The Aditya mission, which will be placed in space nearly 15 lakh kilometers from Earth, will enable unprecedented close look of our star, the Sun. ವಿಜ್ಞಾನದ ಅಧಮ್ಯ ಗುರಿ ಜನರ ಜೀವನವನ್ನು ಸುಖಮಯಗೊಳಿಸುವುದು ಮತ್ತು ಆರಾಮದಾಯಕಗೊಳಿಸುವುದಾಗಿದೆ. ಖಗೋಳ ವಿಜ್ಞಾನ ಸಮಾಜಕ್ಕೆ ಬಹುವಿಧದಲ್ಲಿ ಪ್ರಯೋಜನವಾಗುತ್ತಿದೆ. ಕೈಗಾರಿಕೆ, ವೈಮಾನ, ಅಂತರಿಕ್ಷ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಖಗೋಳ ವಿಜ್ಞಾನದಿಂದ ತಂತ್ರಜ್ಞಾನದ ಸದ್ಬಳಕೆಯಾಗುತ್ತಿರುವುದು ಕಂಡುಬರುತ್ತಿದೆ. ಖಗೋಳ ವಿಜ್ಞಾನದಲ್ಲಿ ಮಾಡಿರುವ ಸಂಶೋಧನೆಗಳ ಫಲವಾಗಿಯೇ ಎಕ್ಸ್ರೇ ಯಂತ್ರಗಳು, ಸೂಪರ್ ಕಂಪ್ಯೂಟರ್ಗಳು, ಉಪಗ್ರಹ ಸಂಪರ್ಕ, ಜಿಪಿಎಸ್ ಮುಂತಾದ ತಂತ್ರಜ್ಞಾನಗಳು ಬಳಕೆಯಲ್ಲಿವೆ ಎಂದರು. Astronomy has immensely benefited the society in multiple ways. There is a vast amount of technology transfer that happens from astronomy to industrial, aerospace and energy sectors. Many technologies that we take for granted today, X-ray machines, precision clocks, supercomputers, satellite communication, GPS, are all fruits of research done in astronomy. ವೀಕ್ಷಕರೇ, ಖಗೋಳ ಭೌತ ವಿಜ್ಞಾನ ಸಂಸ್ಥೆಯ ಈ ವಿನೂತನ ಆವಿಷ್ಕಾರದ ಕುರಿತು ಇಲ್ಲಿನ ವಿದ್ಯಾರ್ಥಿ ಹಾಗೂ ವಿಜ್ಞಾನಿಗಳು ಏನು ಹೇಳ್ತಾರೆ ಅನ್ನೋದನ್ನು ನೋಡಿ ಬರೋಣ. Current facility that is inaugurated is the 30 meter telescope, and that's going to be very helpful for the upcoming projects that we have and missions. So I'm a PhD student currently, and so this telescope, if made, will be the largest telescope in the world, and this, and we will have a lot of informations available about the stars and other heavenly bodies that we'll get. So this is going to be a great opportunity. As an Indian, I'm proud of this project, and I'm really thankful to Vice President for coming here. So we have an interaction, and it was very good. I was very happy to be here, and it's a very helpful that the government is asking us on such issues and all. So yeah, that's I'm very thankful for this event, and we hope that more such projects come in future. The Indian Institute of Astrophysics nalle navu idu surya mate grahagalu ಇದು ತಾರೆಗಳು ಗ್ಯಾಲಕ್ಸೀಸ್ ಎಲ್ಲ ಇರುತ್ತಲ್ಲ ಅದರದ್ದು ಶೋಧನೆ ಮಾಡ್ತೀವಿ ನಾವು ಫಿಸಿಕ್ಸ್ ಅದರದ್ದು ಶೋಧನೆ ಮಾಡ್ತೀವಿ ಸೊ ನಮ್ಮದು ಮೇನ್ ರಿಸರ್ಚ್ ಆಸ್ಟ್ರೋಫಿಸಿಕ್ಸ್ ಮತ್ತು ಈ ರಿಸರ್ಚ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಟೆಲಿಸ್ಕೋಪ್ಸ್ ಅದಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಅದನ್ನೆಲ್ಲ ಡೆವಲಪ್ ಮಾಡ್ತೀವಿ ನಾವಿಲ್ಲಿ ಈ ಸಂಸ್ಥೆನಲ್ಲಿ ಸೊ ಆಸ್ಟ್ರೋಫಿಸಿಕ್ಸ್ ಅಂದರೆ ಏನು ಫಿಸಿಕ್ಸ್ ಆಫ್ ದಿ ಸ್ಟಾರ್ಸ್ ಅದು ಯಾತಕ್ಕೆ ನಾವು ಸ್ಟಡಿ ಮಾಡ್ತೀವಿ ಯಾಕೆಂದರೆ ನಾವೆಲ್ಲ ಇರೋದು ಈ ಯೂನಿವರ್ಸ್ನಲ್ಲೇ ನಾವಿರೋದು ಒಂದು ಚಿಕ್ಕ ಗ್ರಹದಲ್ಲಿ ನಮ್ಮ ಭೂಮಿ ಇದೆಯಲ್ಲ ಈ ಥರ ಗ್ರಹ ಸಾವಿರಾರು ಗ್ರಹಗಳಿವೆ ನಾವಿರೋದು ಒಂದು ಚಿಕ್ಕ ಗ್ರಹ ಸೊ ಇಷ್ಟು ದೊಡ್ಡ ಯೂನಿವರ್ಸ್ನಲ್ಲಿ ಇದ್ದೀವಿ ನಾವು ಅದನ್ನೊಂದು ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಳ್ಳೋಣ ಅಂತ ನಮ್ಮದು ಈ ಥರ ಶೋಧನೆ ನಾವು ಮಾಡ್ತಾ ಇರೋದು ಇದು ಜನರಲ್ ಪಬ್ಲಿಕ್ಗೆ ಹಾಗೆ ಸುಮಾರು ಜನ ಕೇಳ್ತಾರೆ ಆಸ್ಟ್ರೋಫಿಸಿಕ್ಸ್ ನೀವು ಮಾಡ್ತಿದ್ದೀರಾ ಇದಕ್ಕೂ ಜನರಲ್ ಪಬ್ಲಿಕ್ಗೂ ಏನು ಯೂಸ್ ಇದೆ ಅಂತ ಡೈರೆಕ್ಟ್ ಯೂಸ್ ಇಲ್ಲದೇ ಇರ್ಬೋದು ಆದರೆ ನಾಲೆಜ್ ನಾವು ಶೋಧನೆ ಮಾಡಿದ್ದನ್ನು ನಾವು ಅದನ್ನು ಕಲ್ತಿದ್ದನ್ನು ನಾವು ಬೇರೆಯವ್ರಿಗೆ ನಾವು ಹೇಳಿದಾಗ ಆ ನಾಲೆಜ್ ಮಿಕ್ಕಿದ ಜನಕ್ಕೂ ಬರುತ್ತೆ ಮತ್ತು ನಾವು ಇನ್ಸ್ಟ್ರೂಮೆಂಟ್ಸ್ ಡೆವಲಪ್ ಮಾಡ್ತೀವಲ್ಲ ಟೆಲಿಸ್ಕೋಪ್ಸು ಇದೆಲ್ಲ ಮಿಕ್ಕಿದ ಇನ್ಸ್ಟ್ರೂಮೆಂಟ್ಸ್ ಡೆವಲಪ್ ಮಾಡ್ತೀವಲ್ಲ ಇದು ಇದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ನಾವು ಯೂಸ್ ಮಾಡಿದ್ದು ಟೆಕ್ನಾಲಜಿ ಇವತ್ತಲ್ಲ ನಾಳೆ ಜನರಲ್ ಪಬ್ಲಿಕ್ಗೆ ಬಂದೇ ಬರುತ್ತೆ ಈಗ ನೀವೆಲ್ಲ ಜಿ ಪಿ ಎಸ್ ಎಲ್ಲರೂ ಯೂಸ್ ಮಾಡ್ತಾರೆ ಆದರೆ ಆ ಜಿ ಪಿ ಎಸ್ಸು ಅದರದ್ದು ನಾವು ಯೂಸ್ ಮಾಡಬೇಕಾದ್ರೆ ಅದು ಹೇಗೆ ಯೂಸ್ ಮಾಡ್ತೀವಿ ಇದು ಸ್ಯಾಟಲೈಟ್ಸಿಂದ ಸ್ಯಾಟಲೈಟ್ ಪೊಸಿಷನಿಂದ ಸುಮಾರು ಸ್ಯಾಟಲೈಟ್ದು ಅದ್ರ ಪೊಸಿಷನ್ ನೋಡಿಕೊಂಡು ಜಿ ಪಿ ಎಸ್ ಯೂಸ್ ಮಾಡ್ತೀವಿ ನಾವು ಆದರೆ ಈ ಸ್ಯಾಟಲೈಟ್ ಪೊಸಿಷನ್ ಅಕ್ಯುರಸಿ ನಮಗೆ ಬೇಕಾಗಿರೋದು ನಮಗೆ ಹೇಗೆ ಬರುತ್ತೆ ಅದು ಡಿಸ್ಟೆಂಟ್ ಆಸ್ಟ್ರೋನಾಮಿಕಲ್ ಆಬ್ಜೆಕ್ಟ್ಸ್ ಕ್ವೇಜಾರ್ಸ್ ಅಂತ ಹೇಳ್ತಾರೆ ಅದರಿಂದ ನಮಗೆ ಬರುತ್ತೆ ಸೊ ಆಸ್ಟ್ರಾನಮಿ ಈ ಥರ ನೋಡಿ ಹೀಗೆ ನಮ್ಮಂತಹ ಸೈಂಟಿಸ್ಟ್ ಕ್ವೇಜಾರ್ ಅಂತ ಅಲ್ಲಿ ಅಷ್ಟು ದೂರದಲ್ಲಿ ಒಂದು ಆಬ್ಜೆಕ್ಟ್ ಇದೆ ಅಂತ ನಾವು ಹೇಳಿಲ್ಲದೆ ಇದ್ದರೆ ಮಿಕ್ಕಿ ಜನಕ್ಕೆ ಅದು ಗೊತ್ತಾಗ್ತಿರಲಿಲ್ಲ ಅದನ್ನ ಯೂಸ್ ಮಾಡಿಕೊಂಡು ಇವತ್ತಿನ ದಿವಸ ಜಿ ಪಿ ಎಸ್ಸು ಇರ್ತಿರಲಿಲ್ಲ
ಅದೇ ಥರ ಈ ಕ್ಯಾಮ್ರಾ ಇದೆ ಅಲ್ಲ, ನೀವು ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡ್ತಿರಲ್ಲ, ಸಿ ಸಿ ಡಿ ಮತ್ತು ಸಿಮಾಸ್ ಡಿಟೆಕ್ಟರ್ಸ್ ಅಂತ ಕ್ಯಾಮ್ರಾದಲ್ಲಿರೋದು, ಇದೆಲ್ಲ ಮೊದಲು ಅಸ್ಟ್ರಾನಮರ್ಸ್ ಯೂಸ್ ಮಾಡಿರೋದು. ನಾವು ಅದನ್ನು ಯೂಸ್ ಮಾಡಿ, ನಾವು ಅದನ್ನು ಆ ಟೆಕ್ನಾಲಜಿ ಡೆವಲಪ್ ಮಾಡಿ ಮತ್ತು ಇವತ್ತಿನ ದಿವಸ ಎಲ್ಲರಿಗೂ ಬಂದಿದೆ. ಈ ಚಿಕ್ಕ ಚಿಕ್ಕ ಮೊಬೈಲ್ನಲ್ಲೂ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ. ದಿಸ್ ಕ್ಯಾಂಪಸ್ ವಿ ಹ್ಯಾವ್ ವೇರಿಯಸ್ ಫೆಸಿಲಿಟೀಸ್ ಆ್ಯಂಡ್ ಟೂ ಆಫ್ ದ ಫೆಸಿಲಿಟೀಸ್ ಗಾಟ್ ಇನಾಗ್ರೇಟೆಡ್ ಬೈ ದ ಆನರಬಲ್ ವೈಸ್ ಪ್ರೆಸಿಡೆಂಟ್. ಒನ್ ಆಫ್ ದ ಫೆಸಿಲಿಟಿ ಈಸ್ ದ ಮಿರರ್ ಪಾಲಿಶಿಂಗ್ ಫೆಸಿಲಿಟಿ ಫಾರ್ ದಿ ಅಪ್ಕಮಿಂಗ್ 30-meter ಟೆಲಿಸ್ಕೋಪ್ ಆ್ಯಂಡ್ ದಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಕಂಟ್ರಿ ಆಸ್ ಮೆನ್ಷನ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಿಮ್ಸೆಲ್ಫ್ ಆ್ಯಂಡ್ ವಿ ವಿಲ್ ಬಿ ಸಿಟಿಂಗ್ ಅಪ್ ಅ ಪಾಲಿಶಿಂಗ್ ಫೆಸಿಲಿಟಿ ಹಿಯರ್. ಆಲ್ ದ ಮಿಷಿನ್ಸ್ ಆರ್ ಅಪ್ ಟು ಕಮ್ ಬಟ್ ದ ಮಿಷಿನ್ ಇಸ್ ಲೈಕ್ ದ ಬಿಲ್ಡಿಂಗ್ ಇಸ್ ಕಂಪ್ಲೀಟ್ಲಿ ಪ್ಲಾನ್ ಟು ಅಕಮಡೇಟ್ ಎವ್ರಿಥಿಂಗ್ ಆ್ಯಂಡ್ ಇನ್ ಅ ಫ್ಯೂ ಮಂತ್ಸ್ ಟೈಮ್ ದ ಥಿಂಗ್ ಪ್ರೊಸೆಸ್ ವಿಲ್ ಸ್ಟಾರ್ಟ್. ದಿಸ್ ಎ ಹ್ಯೂಜ್ ಪ್ರೊಸೆಸ್ ಆ್ಯಂಡ್ ದ ವೇರಿಯಸ್ ಇಂಡಸ್ಟ್ರಿ ಇಸ್ ಇನ್ವಾಲ್ವ್ ಇನ್ ಇಟ್ ಆ್ಯಂಡ್ ದಿಸ್ ಎ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಸ್ ವೆಲ್. ಸೊ ಟೆಕ್ನಾಲಜಿಕಲಿ ಇಟ್ ವಿಲ್ ಗಿವ್ ಇಂಡಿಯಾ ವೆರಿ ಬಿಗ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಒನ್ ಬಿಗ್ ಸ್ಟೆಪ್ ಟುವರ್ಡ್ಸ್ ಆತ್ಮನಿರ್ಭರ್ ಭಾರತ್. And the second facility he inaugurated today is the environmental test facility, where when you launch payloads on the rocket, the rocket shakes. So you have to make sure that your instrument is tested, all these things, the thermal and the shakes, etc., shaken big basically, so that it can perform in the space. Work in space as you expected. So that is the facility. Along with that, we have a couple of labs where universities and small people for setups can come and integrate their instrument and test it completely end to end and be ready for launch. So nano missions, that kind of a thing, we can help. That is part of our MGK Menon Space Sciences Lab, which is already here. So these two are the facilities inaugurated by the Vice President, and that is really important for us and the next decade towards technological advancement as well as capability in space programs and technological programs, etc. So we are very happy that he came and experienced the entire facility out here. Nanna research areas andre space programs, space technologies. So nanu last 20 years inda kalada 20 varshagalinda space programs mele naavu space technologies matte space astronomy programs mele ರಿಸರ್ಚ್ ಮಾಡ್ತಾ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೇವೆ 20 ಇಯರ್ಸಿಂದ. ಸ್ಪೇಸ್ ಅನ್ನೋದಂದರೆ ಇಟ್ಸ್ ಎ ವೆರಿ ಏನೋ ತುಂಬ ಡಿಫಿಕಲ್ಟ್ ಎನ್ವಿರಾನ್ಮೆಂಟ್ ಅಂತೇವೆ ನಾವು. ಯಾಕಂದರೆ ಯಾವಾಗ ರಾಕೆಟ್ ಅದು ಟೇಕ್ ಆಫ್ ಆಗುತ್ತೋ ಲಿಫ್ಟ್ ಆಫ್ ಲೋಡ್ಸ್ ಅಂತ ಬರುತ್ತೆ. 30-50 ಟೈಮ್ಸ್ ಎನಿ ಸ್ಯಾಟಲೈಟ್ ಆರ್ ಎನಿ ಪೇ ಲೋಡ್ ವಿಲ್ ಎಕ್ಸ್ಪೀರಿಯನ್ಸ್ ದಟ್ ಲೆವೆಲ್ ಆಫ್ ಫೋರ್ಸಸ್. ಓಕೆ, ಸೊ ನಾವು ಇಲ್ಲೇನು ಮಾಡ್ತೇವಂದರೆ ನಾವು ಕರೆಂಟ್ಲಿ ನಾವು ಇವಾಗ we have established where we can from concept to completion antave nodi hage several of the space science payloads we are focusing on science payloads particularly astronomy payloads illi now build madabodu. So last 20 varshadinda now astrosat mission contribute madideve uv payload anta uvit payload anta uv imaging telescope anta adike nanu initially ರಿಕ್ವೈರ್ಮೆಂಟ್ಸ್ ಅನ್ನು ಏನು ಹೇಳ್ತೇವೆ ನಾವು ಫ್ರಮ್ ದ ಕಂಟ್ಯಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆ ಫೆಸಿಲಿಟೀಸ್ ಎಲ್ಲ ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಅಂದರೆ ಇದು ಸೆಮಿಕಂಡಕ್ಟರ್ ಕ್ಲಾಸ್ ಕ್ಲೀನ್ ರೂಮ್ಸ್ ಅಂತಾರಲ್ಲ ಆ ಲೆವೆಲ್ ಇದು. ಸೊ ಈ ಫೆಸಿಲಿಟಿಯಲ್ಲಿ ನಾವು ಪೇಲೋಡ್ನ ಡಿಸೈನಿಂದ ಇಂಟಗ್ರೇಟ್ ಮಾಡಿ ಮತ್ತು ಕ್ಯಾಲಿಬ್ರೇಟ್ ಮಾಡ್ತೇವೆ ಅಂದರೆ ನಾವು ಸ್ಪೇಸಲ್ಲಿ ನಮಗೆ ಆ ಪೇಲೋಡ್ ಹೇಗೆ ವರ್ಕ್ ಆಗಬೇಕು, ಏನು ಸೈನ್ಸ್ ಪ್ರೋಗ್ರಾಮ್ಸ್ ಈಗ ಬರಬೇಕು, ಅದರಿಂದ ಅದೆಲ್ಲ ನಾವು ಒಂದ್ಸರಿ ಫುಲ್ಲು ಟೆಸ್ಟ್ ಮಾಡಿನೇ ಇಲ್ಲಿ ಅದನ್ನು ನಾವು ಲಾಂಚ್ ಮಾಡೋದು. ಇಲ್ಲದಿದ್ದರೆ ಇನ್ ಸ್ಪೇಸ್ ದೇರ್ಸ್ ನೋ ಚಾನ್ಸ್ ಫಾರ್ ರಿಪೇರ್ಸ್. ಅಂದರೆ ಒಂದ್ಸಾರಿ ಅದು ಫೇಲ್ ಆಯಿತು ಅಂದರೆ ಯಾವುದಾದ್ರು ಮಿಷನ್ ಆಗಲಿ ಕಂಪ್ಲೀಟ್ ಫೇಲ್ ಆದಾಗೆ. ಸೊ ಅದರಿಂದ ಏನು ಮಾಡ್ತೇವೆ ಅಂದರೆ ನಾವು ವಿ ಹ್ಯಾವ್ ಎ ವೆರಿ ಕ್ಲಿಯರ್ ಪ್ರೋಟೋಕಾಲ್ಸ್ ಹಿಯರ್. ಅಂದರೆ ನಾವು ಫಸ್ಟ್ ಡಿಸೈನ್ ಮಾಡ್ತೇವೆ ಪೇಲೋಡ್ನ ಸೈನ್ಸ್ ಗೋಲ್ಸ್ ಮೇಲೆ, ಬೇಸ್ಡ್ ಆನ್ ಸೈನ್ಸ್ ಗೋಲ್ಸ್. ಇವಾಗ ಅಸ್ಟ್ರಾನಮಿ ಗೋಲ್ಸ್ ಏನೇನಿದೆಯೋ ಅದನ್ನು ನೋಡಿಕೊಂಡು ಇಟ್ ಕುಡ್ ಬಿ ಫಾರ್ಮ್ ಯುನೋ ಫಾರ್ಮೇಷನ್ ಆಫ್ ಸಮ್ ನೋವಿ ಸೂಪರ್ ನೋವಿ ಆರ್ ಅಬ್ಸರ್ವಿಂಗ್ ಸಮ್ ಬ್ಲ್ಯಾಕ್ ಹೋಲ್ಸ್ ಎನಿ ಆಫ್ ದೀಸ್ ಥಿಂಗ್ಸ್. ಸೊ ವಾಟ್ ಇಸ್ ಟು ಡೂ ದಟ್, ಹೌ ಶುಡ್ ಯುವರ್ ಇನ್ಸ್ಟ್ರೂಮೆಂಟ್ ಬಿ ಅಂತ ನಾವು ಫಸ್ಟು ಬ್ರೈನ್ ಸ್ಟಾರ್ಮ್ ಮಾಡ್ತೇವೆ ವಿತ್ ಅಸ್ಟ್ರಾನಮಿ ಕಮ್ಯುನಿಟಿ. ಅದ್ರ ಮೇಲೆ ಡಿಪೆಂಡ್ ಆಗಿ ಎಂಥ ಇನ್ಸ್ಟ್ರೂಮೆಂಟ್ಸ್ ನಾವು ಕಾನ್ಸೆಪ್ಟ್ ಮಾಡಿ ಬಿಲ್ಡ್ ಮಾಡಿ ಡಿಸೈನ್ ಮಾಡಿ ಬಿಲ್ಡ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ಲಾಂಚಿಗೆ ತೊಗೊಂಡೋಗ್ತೇವೆ ನಾವು ಅದನ್ನು. ಸೊ ಆ ಆ್ಯಕ್ಟಿವಿಟೀಸ್ ಎಲ್ಲ ನಾವು ಇಲ್ಲಿ ಮಾಡೋದು. ಇವಾಗ ನಮಗೆ ಕರೆಂಟಾಗಿ ನಮಗೇನಿದೆ ಅಂದರೆ ಆದಿತ್ಯ ಮಿಷನ್ ಅಂತ 2022 ಅಲ್ಲಿ ಲಾಂಚ್ ಇದೆ ಅದು. ಇವಾಗ ನಮಗೆ ಏನೋ ಚಂದ್ರಯಾನ್ ಮಂಗಳಯಾನ್
ಆಸ್ಟ್ರೋಸ್ಯಾಟ್ ಅಂತೆಲ್ಲ ಸೈನ್ಸ್ ಮಿಷನ್ಸ್ ಎಷ್ಟೋ ಆಗಿದೆ. ಇದು ಫಸ್ಟ್ ಸೋಲಾರ್ ಮಿಷನ್ ಆಫ್ ಇಂಡಿಯಾ, ಆದಿತ್ಯ ಮಿಷನ್ ಅಂತ. ಇದರ ಪರ್ಪಸ್ ಏನಂದರೆ ಟು ಸ್ಟಡಿ ದ ಸನ್ನ 24 ಗಂಟೆ, ಅನ್ಇಂಟರಪ್ಟೆಡ್ ಅಬ್ಸರ್ವೇಷನ್ಸ್ ಆಫ್ ಸನ್ ಅಂತೇವೆ ನಾವು. ಅಕ್ರಾಸ್ ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಮೀನ್ಸ್ ಫ್ರಮ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಟು ಯು ವಿ ಡೊಮೈನ್, ಅಲ್ಟ್ರಾವಯೊಲೆಟ್ ಡೊಮೈನ್ ಅಂತೇವೆ. ಸೊ ದಿಸ್ ಲಾಡ್ ಆಫ್ ಎನರ್ಜೆಟಿಕ್ ಡೈನಾಮಿಕ್ಸ್ ಅಂತೇವೆ ನಾವು, ಸೋಲಾರ್ ಡೈನಾಮಿಕ್ಸ್ ಅಂತೇವೆ, ಸೋಲಾರ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತೇವೆ, ಸೋಲಾರ್ ಕರೋನಲ್ ಎಜೆಕ್ಷನ್ಸ್ ಅಂತೇವೆ ನಾವು, ಅವೆಲ್ಲ ಸ್ಟಡಿ ಮಾಡಿದರೆ ದೇರ್ ಎಫೆಕ್ಟ್ ಆನ್ ದ ಸ್ಪೇಸ್ ವೆದರ್. ಓಕೆ, ಸ್ಪೇಸ್ ವೆದರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಗ್ಲೋಬಲಿ. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೇರ್ ಸೆವರಲ್ ಕಂಟ್ರೀಸ್ ಆರ್ ಸ್ಟಡಿಂಗ್. ಅಂದರೆ ಈ ಸ್ಪೇಸ್ ವೆದರ್ ಏನಾಗುತ್ತೆ, ಇಟ್ ಕ್ಯಾನ್ ಅಫೆಕ್ಟ್ ಅವರ್ ಯುನೋ ಅರ್ಥ್ ಎನ್ವಿರಾನ್ಮೆಂಟ್, ಅರ್ಥ್ ಸ್ಯಾಟ್ಲೈಟ್, ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್, ರೇಡಿಯೋ ಚಾನಲ್ಸ್, ರೇಡಿಯೋ ಇದು ಟವರ್ಸ್, ಮೊಬೈಲ್ ಟವರ್ಸ್ ಇವೆಲ್ಲ. ಸೊ ವೆದರ್ ವಿ ಕ್ಯಾನ್ ಬಿಲ್ಡ್ ಎ ಸಿಸ್ಟಮ್ ವೇರ್ ವಿ ಡೆವಲಪ್ ವಾಟ್ ಆರ್ ಕಾಲ್ಡ್ ಟೂಲ್ಸ್, ಸೈಂಟಿಫಿಕ್ ಟೂಲ್ಸ್ ಟು ಪ್ರೆಡಿಕ್ಟ್ ಸ್ಪೇಸ್ ವೆದರ್. ಹಾಗೇನಾದರೂ ಬಂದರೆ ವಿ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಆ್ಯಂಡ್ ಪ್ರೊಟೆಕ್ಟ್ ದೀಸ್ ಅವರ್ ಯುನೋ ಅಸೆಟ್ಸ್, ಸ್ಪೇಸ್ ಅಸೆಟ್ಸ್, ಯುನೋ ಸ್ಯಾಟಲೈಟ್ ಅಸೆಟ್ಸ್ ಅಂಥದ್ದೆಲ್ಲ. ಸೊ ಈ ಆದಿತ್ಯ ಮಿಷನ್ ಪರ್ಪಸ್ ಬಂದು ಟು ಸ್ಟಡಿ ಆಲ್ ದಿಸ್ ಥಿಂಗ್. ಸೊ ಅದರಲ್ಲಿ ವಿಸಿಬಲ್ ಎಮಿಷನ್ ಕರ್ನೋಗ್ರಾಫ್ ಅನ್ನೋದು ಪ್ರೈಮ್ ಪೇಲೋಡ್ ಅಂತೇವೆ ನಾವು. ಸೊ ಆ ಪೇಲೋಡ್ನ ನಾವು ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದೇವೆ, ಫ್ರಮ್ ಡಿಸೈನ್ ಟು ಕಂಪ್ಲೀಟ್ ಯುನೋ ಟೆಸ್ಟ್ ಆ್ಯಂಡ್ ಕ್ಯಾಲಿಬ್ರೇಷನ್ ಆ್ಯಂಡ್ ದೆನ್ ಲಾಂಚ್. ನೋಡಿದ್ರಲ್ಲ ವೀಕ್ಷಕರೇ ಕಾರ್ಯಕ್ರಮದ ವರದಿಯನ್ನು. ಗೌರವಾನ್ವಿತ ಉಪರಾಷ್ಟ್ರಪತಿಯವರ ಕರೆಯಂತೆ ಆತ್ಮನಿರ್ಭರ್ ಭಾರತದ ಮೂಲಕ ಬಲಿಷ್ಠ ರಾಷ್ಟ್ರವನ್ನಾಗಿಸೋಣ. ವೀಕ್ಷಕರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.